ಎಲ್ರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ನಾವೆಲ್ಲ ಓದ್ತಿದ್ರೆ ನಮಗೆ ಮೊದಲು ಆಗುವ ಅನುಭವನೇ ಮೈಯಲ್ಲೆಲ್ಲ ಒಂದು ಕರೆಂಟ್ ಸಂಚಾರ ಆದಂಗೆ ಆಗುತ್ತೆ. ಅವರ ಆ ಶಕ್ತಿ ನುಡಿಗಳನ್ನೆಲ್ಲ ಓದ್ತಾ ಇದ್ರೆ ಮೈಯಲ್ಲೆಲ್ಲ ಒಂದು ಶಕ್ತಿ ಪಾಸ್ ಆದಾಗ ಆಗುತ್ತೆ. ಎಂತಹ ಅಪಾರ ಜ್ಞಾನ, ಎಂತಹ ಪಾಂಡಿತ್ಯ, ಎಂತಹ ವಿಚಾರಗಳು ಜೀವನವನ್ನೇ ಬದಲಿಸ್ಬಿಡುತ್ತೆ ಅನೇಕರದ್ದು. ಸ್ವಾಮಿ ವಿವೇಕಾನಂದರ ಮಹಾವಾಕ್ಯಗಳನ್ನ ಅನೇಕರು ತಮ್ಮ ಜೀವನದ ಧ್ಯೇಯ ವಾಕ್ಯವಾಗಿ ಅಳವಡಿಸ್ಕೊಂಡು ತಮ್ಮ ಜೀವನವನ್ನೇ ಒಂದು ಶ್ರೇಷ್ಠ ಜೀವನವನ್ನಾಗಿ ಮಾಡಿಕೊಂಡಿದ್ದಾರೆ. ಅದರ ಮೂಲಕ ತಾವು ಕೂಡ ಜೀವನದಲ್ಲಿ ಮುಂದೆ ಬರೆದಿದ್ದಾರೆ, ಸಮಾಜಕ್ಕೂ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಸ್ವಾಮಿ ವಿವೇಕಾನಂದ ಅವರು ಮತ್ತೆ ಮತ್ತೆ ಒಂದೇ ವಾಕ್ಯ ಹೇಳ್ತಾ ಇದ್ರು, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ಅಂತ. ಯಾರು ಇತರರಿಗೋಸ್ಕರ ಬದುಕ್ತಾರಲ್ಲ ಅವರಷ್ಟೇ ಬದುಕ್ತಾರೆ, ಇನ್ನು ಉಳಿದವರು ಬದುಕಿದ್ದು ಸತ್ತಂತೆ ಅಂತ ಹೇಳಿ. ಮತ್ತೆ ಯುವಕರನ್ನೆಲ್ಲ ದೇಶಕ್ಕೋಸ್ಕರ ಬದುಕಬೇಕು ನೀವೆಲ್ಲರೂ, ದೇಶದ ಜನರಿಗೋಸ್ಕರ ನೀವೆಲ್ಲ ಬದುಕಬೇಕು ಅಂಥೇಳಿ ತುಂಬ ಹೇಳ್ತಾ ಇದ್ರು. ಇದು ಕೇವಲ ಹೇಳೋದಷ್ಟೇ ಆಗಿತ್ತಾ, ಅವರು ಜೀವನದಲ್ಲಿ ಪಾಲನೆ ಮಾಡ್ತಾ ಇದ್ರ ಅಂಥೇಳಿ ನಾವು ನೋಡಿದ್ರೆ ಅವರು ನಿಜವಾಗ್ಲೂ ಇದನ್ನು ಕ್ಷಣ ಕ್ಷಣವೂ ಪಾಲನೆ ಮಾಡ್ತಾ ಇದ್ರು. ಜುಲೈ 4 ಅವತ್ತಿನ ದಿವಸ ಬೆಳಿಗ್ಗೆ ಸ್ವಾಮೀಜಿ ಮರದ ಕೆಳಗಡೆ ಕೂತ್ಕೊಂಡಿರ್ತಾರೆ, ಆಗ್ತಾನೆ ಆಶ್ರಮ ಹೊಸ್ದಾಗಿ ಶುರು ಮಾಡಿರ್ತಾರೆ, ಹೊಸ್ದಾಗಿ ಬ್ರಹ್ಮಚಾರಿಗಳು ಸನ್ಯಾಸಿಗಳು ಬಂದು ಜಾಯ್ನ್ ಆಗ್ತಾ ಇರ್ತಾರೆ. ಅಂತಹ ಒಂದು ದಿವಸ ಸ್ವಾಮೀಜಿ ಹೊಸ್ದಾಗಿ ಶುರು ಮಾಡಿದಂಥ ಒಂದು ಸಣ್ಣ ಆಶ್ರಮದಲ್ಲಿ ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ, ಧ್ಯಾನ ಮಾಡಬೇಕು ಅಂತ ಹೋಗಿರ್ತಾರೆ. ಆವಾಗ ಒಬ್ಬರು ಬ್ರಹ್ಮಚಾರಿನ ನೋಡ್ತಾರೆ, ಅವರು ಆ ಬ್ರಹ್ಮಚಾರಿನ ಕರೆದು ಹೇಳ್ತಾರೆ, ನೋಡು ಹರಿಪದ, ನನ್ನ ರೂಮಲ್ಲಿ ಹೋಗು, ನನ್ನ ರೂಮಲ್ಲಿ ಹೋಗಿ ನನ್ನ ಪರ್ಸಲ್ಲಿ ಎಷ್ಟು ರೂಪಾಯಿ ಇದೆ ದುಡ್ಡು ಅಂತೇಳಿ ನೋಡ್ಕೊಂಡು ಬರ್ತೀಯಾ ಅಂತ ಕೇಳ್ತಾರೆ. ಆವಾಗ ಸ್ವಾಮೀಜಿ ಹೇಳ್ದಂಗೆ ಆ ಬ್ರಹ್ಮಚಾರಿ ಬೇಗ ಓಡೋಗಿ ಸ್ವಾಮೀಜಿ ರೂಮಲ್ಲಿ ಪರ್ಸಲ್ಲಿ ಎಷ್ಟಿದೆ ಮೇಲೆ ದುಡ್ಡು ಎಷ್ಟಿದೆ ಅಂತೇಳಿ ಚೆಕ್ ಮಾಡಿಕೊಂಡು ನೋಡ್ಕೊಂಡು ಬರ್ತಾರೆ. ಬಂದು ಹೇಳ್ತಾರೆ, ಸ್ವಾಮೀಜಿ 4 ರೂಪಾಯಿ ಇದೆ ಅಂತೇಳಿ ಸ್ವಾಮೀಜಿ ಕೇಳ್ತಾರೆ. ಆವಾಗ ಸ್ವಾಮೀಜಿ ಕೇಳ್ತಾರೆ, ಏನಂತಂದರೆ ಇದರಲ್ಲಿ ಒಂದು ಸೊಳ್ಳೆ ಪರದೆಯನ್ನು ತೊಗೊಳ್ಬೋದಾ ಅಂತೇಳಿ. ಆವಾಗ ಹೇಳ್ತಾರೆ ಬ್ರಹ್ಮಚಾರಿ, ಹಾಂ ತೊಗೊಳ್ಬೋದು ಅಂತ ಹೇಳ್ತಾರೆ. ಆವಾಗ ಸ್ವಾಮೀಜಿ ಹೇಳ್ತಾರೆ, ನೋಡು ಬೇಗ ಒಂದು ಸೊಳ್ಳೆ ಪರದೆಯನ್ನು ತೊಗೊಂಡು ಬಾ, ಆ ಸ್ವಾಮೀಜಿ ಇದ್ದಾರಲ್ಲ ಆ ಸ್ವಾಮೀಜಿ ಅವರಿಗೆ ಒಂದು ಸೊಳ್ಳೆ ಪರದೆಯನ್ನು ತೊಗೊಂಬಂದು ಕೊಡು ಅವ್ರಿಗೆ ಅಂಥೇಳಿ ಹೇಳ್ತಾರೆ. ಏನಕ್ಕೆ ಅಂತಂದರೆ ಸ್ವಾಮಿ ಆ ಹೊಸ್ದಾಗಿ ಬಂದಂಥ ಸ್ವಾಮೀಜಿ ನಮ್ಮ ಸ್ವಾಮಿ ವಿವೇಕಾನಂದ ಹತ್ರ ಬಂದು ಕೇಳಿರ್ತಾರೆ ಒಂದು ಸೊಳ್ಳೆ ಪರದೆ ಬೇಕಾಗಿತ್ತು ಅಂಥೇಳಿ. ಅದನ್ನು ಹೇಳಿ ತಾವು ಧ್ಯಾನದಲ್ಲಿ ಕೂತ್ಕೊಳ್ತಾರೆ. ಧ್ಯಾನ ಮಾಡ್ತಾ ಮಹಾಸಮಾಧಿಗೆ ಸೇರಿಕೊಳ್ತಾರೆ. ಸ್ವಾಮಿ ವಿವೇಕಾನಂದರ ದೇಹ ತ್ಯಾಗ ಆಗುತ್ತೆ. ನಂತರ ಆ ಬ್ರಹ್ಮಚಾರಿ ನೆನಪು ಮಾಡ್ಕೊಳ್ತಾರೆ, ಓ ಸ್ವಾಮೀಜಿ ಕೊನೆಗಳಿಗೆಯಲ್ಲಿ ಆ ಬ್ರಹ್ಮಚಾರಿಗೆ ಆ ಸನ್ಯಾಸಿಗೆ ಒಂದು ಸೊಳ್ಳೆ ಪರದೆಯನ್ನು ತಂದುಕೊಡೋದಕ್ಕೆ ಹೇಳಿದ್ದಾರಲ್ಲ ಅಂಥೇಳಿ ನೆನಪಿಸ್ಕೊಳ್ತಾರೆ. ಅಂದರೆ ಇಲ್ಲಿ ನೋಡ್ತಾ ಇದ್ರೆ ಏನಿದೆ ಅಂತಂದರೆ ಸ್ವಾಮಿ ವಿವೇಕಾನಂದರದೊಂದು ಕೊನೆಯ ಗಳಿಗೆಯಲ್ಲೂ ಕೂಡ ಆ ದೇಹ ಬಿಡುವಂಥ ಕೊನೆಯ ಗಳಿಗೆಯಲ್ಲೂ ಕೂಡ ಅವರ ಹೃದಯ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಇನ್ನೊಬ್ಬರ ಕಷ್ಟಗಳು ದೂರ ಆಗಲಿ ಅಂತ ಮಿಡಿತಾ ಇತ್ತು. ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವ ಹೃದಯ ಸ್ವಾಮಿ ವಿವೇಕಾನಂದರದಾಗಿತ್ತು. ಅಂಥ ಒಂದು ವಿಶಾಲ ಹೃದಯ ಸ್ವಾಮಿ ವಿವೇಕಾನಂದರದಾಗಿತ್ತು. ಅವ್ರು ಕೇವಲ ಯಾರು ಇತರರಿಗೋಸ್ಕರ ಬದುಕ್ತಾರೆ ಅವರಷ್ಟೇ ಬದುಕ್ತಾರೆ, ಇನ್ನು ಉಳಿದವರೆಲ್ಲ ಬದುಕಿದ್ದು ಸತ್ತಂತೆ ಅಂತೇಳಿ ವಾಕ್ಯ ಅಷ್ಟೇ ಹೇಳಲಿಲ್ಲ, ಅದನ್ನು ತಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಅವ್ರು ಪಾಲಿಸ್ತಾ ಇದ್ರು. ಅದು ಸಾಯುವ ಒಂದು ಕೊನೆಯ ಗಳಿಗೆಯಲ್ಲೂ ಕೂಡ ಅಂತ ಒಂದು ಅದ್ಭುತ ಮನುಷ್ಯ ಸ್ವಾಮಿ ವಿವೇಕಾನಂದ. ಅಂಥ ಒಂದು ಅದ್ಭುತ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೊಳ್ಬೋದಾ, ಪ್ರಯತ್ನ ಪಡ್ಬೋದಾ? ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಜನರಿಗೆ, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಯಾರಾದರೂ ಇರ್ತಾರಲ್ಲ ಅವರಿಗೆ ಆಗುವಂಥ ಕಷ್ಟಗಳನ್ನು ಸ್ವಲ್ಪ ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದಾ? ಅವರ ಕಷ್ಟಗಳಿಗೆ ನಾವು ಸ್ಪಂದಿಸಿ ಅವ್ರಿಗೆ ಸ್ವಲ್ಪ ಸೇವೆ ಮಾಡ್ಬೋದಾ? ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಚಿಂತನೆ ಮಾಡ್ಬೋದಾ? ಇನ್ನೊಬ್ರಿಗೆ ಒಳ್ಳೇದಾಗಲಿಕ್ಕೆ ಏನಾದರೂ ನಾವು ಮಾಡ್ಬೋದಾ, ಪ್ರಯತ್ನ ಪಡೋಣ? ಇನ್ನೊಬ್ರಿಗೆ ಒಳ್ಳೇದು ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಕೂಡ ನಮ್ಮ ಮಾತನ್ನಾದರೂ ನಾವು ಸ್ವಲ್ಪ ಸ್ವೀಟಾಗಿ ಮಾತಾಡೋಣ. ಆ ಮಾತನ್ನು ಕೇಳಿ ಇನ್ನೊಬ್ಬರ ಹೃದಯ ಕರಗೋಗ್ಬಿಡ್ಬೇಕು. ನಮ್ಮ ಮಾತನ್ನು ಕೇಳಿ ಇನ್ನೊಬ್ಬರ ಅವತ್ತಿನ ದಿನ ಪೂರ್ತಿ ಎಷ್ಟು ಚೆನ್ನಾಗಿತ್ತು ಅಂಥೇಳಿ ನಮ್ಮನ್ನು ನೆನೆಸ್ಕೊಂಡು ಇನ್ನೊಬ್ಬರ ಜೀವನ ಸಂತೋಷವಾಗಬೇಕು ಅಂತ ಮಾತುಗಳನ್ನಾದರೂ ನಾವು ಆಡೋಣ. ಯಾರಾದರೂ ನಮ್ಮ ಹೊಸ್ದಾಗಿ ನಮಗೆ ಕಂಡ್ರೆ ಅವ್ರಿಗೆ ಕೇಳೋಣ, ಚೆನ್ನಾಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೇನಾ ಅಂತೇಳಿ ನಾವು ಒಂದೆರಡು ಪ್ರೀತಿಯ ಮಾತುಗಳನ್ನಾದರೂ ಆಡಲಿಕ್ಕೆ ಪ್ರಯತ್ನ ಪಡ್ಬೋದಾ? ಇದನ್ನು ಪ್ರಯತ್ನ ಪಡೋಣ ಅಂತ ನಾನು ನಿಮಗೆಲ್ಲರೂ ಕೇಳ್ಕೊಳ್ತೀನಿ. ಧನ್ಯವಾದಗಳು.